हेलो वेलकम टू माय चैनल इवत्तिन वीडियो दल्ली नानु ओवन बीटर यावदु कूड यूज माडदेने केवल मिक्सी जार अन्नु यूज माडि हेगे नावु मनेयल्ले सूपर सॉफ्ट आगिरुवंतह कपकेक्स अन्नु हेगे तयार माडबहुदु अन्नो वीडियो अन्नु शेर माड्ता इद्देने बन्नि रेसिपी नोडुव मोदलिनदागि नानु ओंदु ड्राई बाउल अन्नु तगोंडिद्देने बाउल ड्राई इरबेकु इदक्के नानु अर्ध कपनष्टु मैदा हाक्ता इद्देने अर्ध कप अंदरे 60 ग्राम नष्टु बर्तदे इदक्के अर्ध टी स्पून बेकिंग पाउडर काल टी स्पून गिंत स्वल्प कम्मी बेकिंग सोडा मत्तु ओंदु चिटिके उप्पन्नु हाकि चेन्नागि मिक्स माडि जलसि इट्कोळ्ता इद्देने हीगे ओंदु सल जलसिद नंतर विस्क अथवा स्पून अन्नु बळसि पुनः ओम्मे मिक्स माडबेकु हीगे मिक्स माडोदरिंदा मैदा बेकिंग पौडर बेकिंग सोडा मत्तु साल्ट चेन्नागि मिक्स आगुत्तदे नेक्स्ट नावु ड्राई आगिरुवंत मिक्सि जार अन्नु तगोळ्ळोण ई मिक्सि जार गे नानु एरडु रूम टेंपरेचर नल्लिरुवंत मोट्टेयन्नु ओडेदु हाक्ता इद्देने ಕೆಲವರಿಗೆ ಮೊಟ್ಟೆ ಸ್ಮೆಲ್ ಇಷ್ಟ ಆಗೋದಿಲ್ಲ ಈ ಮೊಟ್ಟೆ ಸ್ಮೆಲ್ ಹೋಗಬೇಕು ಅಂತಾನೆ ಹೇಳಿ ನಾವು ಅರ್ಧ ಟೀಸ್ಪೂನ್ ನಷ್ಟು ವೆನಿಲ್ಲಾ ಎಸೆನ್ಸ್ ಅನ್ನು ಹಾಕಿ ಅರ್ಧ ಕಪ್ ನಷ್ಟು ಪುಡಿ ಮಾಡಿದ ಸಕ್ಕರೆ ಅನ್ನು ಹಾಕಿ ಚೆನ್ನಾಗಿ ಹೈ ಸ್ಪೀಡ್ ನಲ್ಲಿ 1 ನಿಮಿಷಗಳ ತನಕ ಬೀಟ್ ಮಾಡಬೇಕು ಹೀಗೆ ಬೀಟ್ ಮಾಡಿದ ಮಿಕ್ಸ್ಚರ್ ಗೆ 2 ಟೇಬಲ್ ಸ್ಪೂನ್ ನಷ್ಟು ಸನ್ ಫ್ಲವರ್ ಆಯಿಲ್ ಅಥವಾ ಯಾವುದೇ ಫ್ಲೇವರ್ಲೆಸ್ ಆಯಿಲ್ ಅನ್ನು ಯೂಸ್ ಮಾಡಬಹುದು ಆಯಿಲ್ ಅನ್ನು ಹಾಕಿದ ನಂತರ लो स्पीड नल्ली बीट माड़बेकु ओवर बीट आदरे केक तुम्बा हार्ड आगी होगतदे जस्ट 2 सेकेंड गळ काल लो स्पीड नल्ली बीट माड़ी इदक्के नावु आगे मिक्स माड़ी इट्कोंडंतह मैदा मिक्स अन्नु अर्धदष्टन्नु हाकि जस्ट ओंदु 3 सेकेंड गळ तनक बीट माड़ी तेगेयुव नेक्स्ट इदे मिक्सचर गे ईग 1/2 कप रूम टेंपरेचर नल्लिरुवंतह हालन्नु हाक्ता इद्देने हालन्नु हाकिद नंतर उळिद मैदा मिक्स अन्नु पूर्तियागि हाकि पुनः 2 सेकेंड नंते बीट माडि मिक्स माडि तेगेयुव जस्ट मिक्स माडि तेगेद्रे साकु जास्ति मिक्स आद्रे अदु ओवर मिक्सिंग आग्तदे ओवर मिक्सिंग आद्रे केक तुंबा हार्ड आगि बर्तदे ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಮಿಕ್ಸ್ಚರ್ ಅನ್ನು ನಾವು ಆಗ ಡ್ರೈ ಇಂಗ್ರೆಡಿಯಂಟ್ಸ್ ಅನ್ನು ಹಾಕಿ ಇಟ್ಟ ಅದೇ ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡುವ ಪುನಃ ಒಮ್ಮೆ ಯಾವುದೇ ಲಂಪ್ಸ್ ಇಲ್ಲದ ಹಾಗೆ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಇಲ್ಲಿ ಕಪ್ ಕೇಕ್ ಮೋಲ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ ನಿಮ್ಮತ್ರ ಈ ರೀತಿ ಕಪ್ ಕೇಕ್ ಮೋಲ್ಡ್ ಇಲ್ಲ ಅಂತ ಹೇಳಿದ್ರೆ ನೀವು ನಾರ್ಮಲ್ ಟೀ ಕಾಫಿ ಕುಡಿಲಿಕ್ಕೆ ಸಿಗುವಂತ ಪೇಪರ್ ಲೋಟವನ್ನು ಕೂಡ ಯೂಸ್ ಮಾಡಬಹುದು ಅದು ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಸ್ಟೀಲ್ ಲೋಟವನ್ನು ತಕೊಂಡು ಅದರ ಮೇಲೆ ಒಂದು ಸಣ್ಣ ತುಂಡು ಬಟರ್ ಪೇಪರ್ ಅನ್ನು ಇಟ್ಟು ಇನ್ನೊಂದು ಗ್ಲಾಸ್ ನಿಂದ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಒಳ್ಳೆ ಕಪ್ ಶೇಪ್ ಅಲ್ಲಿ ಇರುತ್ತದೆ ಹೀಗೇನೇ ನೀವು ಇದರಲ್ಲಿ ಬೇಕ್ ಮಾಡಿ ಲಿಫ್ಟ್ ಮಾಡಿ ತೆಗಿಲಿಕ್ಕೆ ಕೂಡ ಸುಲಭ ಆಗುತ್ತದೆ ಬಟರ್ ಪೇಪರ್ ಇಲ್ಲದವರು ಒಂದು ಸ್ಟೀಲ್ ಲೋಟಕ್ಕೆ ಚೆನ್ನಾಗಿ ಸನ್ ಫ್ಲವರ್ ಆಯಿಲ್ ಅನ್ನು ಹಾಕಿ ಗ್ರೀಸ್ ಮಾಡಿ ಅದರ ಮೇಲೆ ಸ್ವಲ್ಪ ಮೈದಾವನ್ನು ಹಾಕಿ ಹೀಗೆ ಡಸ್ಟಿಂಗ್ ಮಾಡಿ ತೆಗೆದ್ರೆ ಅದು ಕೂಡ ಬಟರ್ ಪೇಪರ್ ರೀತಿನೇ ವರ್ಕ್ ಮಾಡುತ್ತದೆ ನಾನು ಇಲ್ಲಿ ಕಪ್ ಕೇಕ್ ಮೋಲ್ಡ್ ಅನ್ನು ತಕೊಂಡಿದ್ದೇನೆ ಈ ಮೋಲ್ಡ್ ಸ್ವಲ್ಪ ದೊಡ್ಡದೇ ಆದ್ರಿಂದ 4 ಅನ್ನು ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಆಗ ಮಿಕ್ಸ್ ಮಾಡಿ ಇಟ್ಕೊಂಡಂತ ಬ್ಯಾಟರ್ ಅನ್ನು ಹಾಕಿ ಕೊಡುವ ಫುಲ್ ಹಾಕೋದು ಬೇಡ ಮುಕ್ಕಾಲ್ನಷ್ಟು ಹಾಕಿದ್ರೆ ಸಾಕು ಅದು ಬೇಕಾಗಿ ಬರುವಾಗ ಇನ್ನು ಕೂಡ ಉಬ್ಬಿ ಬರ್ತದೆ ಆಗ ಓವರ್ಫ್ಲೋ ಆಗುವಂತ ಚಾನ್ಸಸ್ ಇದೆ ಹಾಗಾಗಿ ನಾವು ಮುಕ್ಕಾಲ್ನಷ್ಟು ಹಾಕಿ ಚೆನ್ನಾಗಿ ಟ್ಯಾಪ್ ಮಾಡಿ ಕೊಡುವ ಹೀಗೆ ಟ್ಯಾಪ್ ಮಾಡೋದು ಏರ್ ಬಬಲ್ಸ್ ಏನಾದರೂ ಇದ್ದರೆ ಅದರಿಂದ ಅದು ರಿಮೂವ್ ಆಗಿ ಹೋಗಲಿಕ್ಕೆ ಅಂತ ಹೇಳಿ ನಾನು ಇಲ್ಲಿ ಗ್ಯಾಸ್ ಸ್ಟೌವ್ ನಲ್ಲಿ ಓವನ್ ಸೆಟಪ್ ಅನ್ನು 10 ನಿಮಿಷ ಪ್ರೀಹೀಟ್ ಆಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ ಒಂದು ಬಿರಿಯಾನಿ ಪಾಟ್ ನಲ್ಲಿ ಉಪ್ಪನ್ನು ಹಾಕಿದ್ದೇನೆ ಇದು ತುಂಬಾ ಹಳೆ ಉಪ್ಪು ನಾನು ಒಂದು 1.5 ವರ್ಷದಿಂದ ಅದನ್ನ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಅದರ ಮಧ್ಯದಲ್ಲಿ ಒಂದು ರಿಂಗ್ ಅನ್ನು ಇಟ್ಟಿದ್ದೇನೆ ಈ ರಿಂಗ್ ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಅನ್ನು ಇಟ್ಟು ಆ ಪ್ಲೇಟ್ ನ ಮೇಲೆ ಈ ಕಪ್ ಕೇಕ್ಸ್ ಅನ್ನು ಇಡುವ ಉಪ್ಪನ್ನು ಯೂಸ್ ಮಾಡೋದ್ರಿಂದ ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತದೆ ನೀವು ಉಪ್ಪಿನ ಬದಲಿಗೆ ಮರಳನ್ನು ಕೂಡ ಯೂಸ್ ಮಾಡಬಹುದು ಹೀಗೆ ಇದನ್ನು ಕ್ಲೋಸ್ ಮಾಡಿ ಇಟ್ಟು
ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಡುವ. ಲೋ ಫ್ಲೇಮ್ನಲ್ಲಿ ಇಟ್ಟು 20-25 ನಿಮಿಷಗಳ ತನಕ ಬೇಕ್ ಮಾಡುವ. ಈಗ ಇದು ಆಲ್ಮೋಸ್ಟ್ ಆಗಿದೆ, ರೆಡಿಯಾಗಿದೆ, ಬೇಕಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಯಾವುದೇ ಕ್ರ್ಯಾಕ್ಸ್ ಇಲ್ಲ, ಏನು ಕೂಡ ಇಲ್ಲ. ಈಗ ನಾವು ಫ್ಲೇಮನ್ನು ಆಫ್ ಮಾಡುವ. ನಿಮಗೆ ಬೇಕಾಗಿದೆ ಇಲ್ಲ ಅಂತ ಹೇಳಿ ಡೌಟ್ ಇದ್ದರೆ ನೀವು ಒಂದು ಸ್ಕ್ಯೂರನ್ನು ಇನ್ಸರ್ಟ್ ಮಾಡಿ ನೋಡ್ಬೋದು. ನೋಡಿ, ನಾನು ನಿಮಗೆ ಒಂದು ಟೂತ್ ಪಿಕ್ಕನ್ನು ಇನ್ಸರ್ಟ್ ಮಾಡಿ ತೋರಿಸ್ತೇನೆ. ಹೀಗೆ ಟೂತ್ ಪಿಕ್ಕನ್ನು ತಗೊಂಡು ಒಂದು ಕಪ್ ಕೇಕ್ನ ಮಧ್ಯದಲ್ಲಿ ಇನ್ಸರ್ಟ್ ಮಾಡಿ ನೋಡಬೇಕು. ಇನ್ಸರ್ಟ್ ಮಾಡಿ ತೆಗೆದ ನಂತರ ಅದು ವೆಟ್ಟಾಗಿದೆ ಅಂತ ಹೇಳಿದರೆ ನಿಮ್ಮದು ಕೇಕ್, ನಿಮ್ಮ ಕಪ್ ಕೇಕ್ಸ್ ಇನ್ನೂ ಕೂಡ ಬೇಕಾಗಲಿಲ್ಲ ಅಂತ ಹೇಳಿ. ಇನ್ನು ನೋಡ್ಬೋದು ನಮ್ಮ ಸೂಪರ್ ಸಾಫ್ಟ್ ವೆನಿಲ್ಲಾ ಕಪ್ ಕೇಕ್ಸ್ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಅಂತೇಳಿ. ತುಂಬ ಸಾಫ್ಟ್ ಕೂಡ ಇದೆ. ಇದು ಈಗ ತುಂಬ ಬಿಸಿ ಇದೆ. ಇದು ತಣ್ಣಗಾದ ನಂತರ ನಾನು ಒಂದು ಕಪ್ ಕೇಕನ್ನು ತಗೊಂಡು ನಾನು ಇಲ್ಲಿ ವಿಪ್ ಕ್ರೀಮ್ ಫ್ರಾಸ್ಟಿಂಗನ್ನು ಕೊಡ್ತಾ ಇದ್ದೇನೆ. ನೀವು ಜ್ಯಾಮನ್ನು ಕೂಡ ಯೂಸ್ ಮಾಡ್ಬೋದು, ಹನಿಯನ್ನು ಕೂಡ ಯೂಸ್ ಮಾಡಬಹುದು. ಜಸ್ಟ್ ಒಂದು ಕಪ್ಗೆ ಫ್ರಾಸ್ಟಿಂಗನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಸ್ಪ್ರಿಂಕಲ್ಸನ್ನು ಹಾಕುವ ಜಸ್ಟ್ ಡೆಕೋರೇಷನ್ಗೆ. ಇದು ರೆಡಿ ಮಾಡಲಿಕ್ಕೆ ತುಂಬಾ ಸುಲಭ. 30 ಮಿನಿಟ್ಸ್ ಒಳಗೆ ನಿಮಗೆ ಸೂಪರ್ ಸಾಫ್ಟ್ ಆಗಿರುವಂತಹ ವೆನಿಲ್ಲ ಕಪ್ ಕೇಕ್ಸ್ ರೆಡಿಯಾಗಿ ಸಿಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.